ಸರ್ ಅದೇ ಕಾರ್ಯಕರ್ತ ಇದು ನಿಗಮ ಮಂಡಳಿ 2 ವರ್ಷ ಅಂತ ಅಷ್ಟೇ ಹೇಳಿ, ನಮ್ಮ ರಾಜಕೀಯದ ಎಲ್ಲರಿಗೂ ಕಾರ್ಯಕರ್ತರಿಗೆ ಶೇರ್ ಆಗಬೇಕು, ಬೇರೆಯವ್ರಿಗೂ ಕೂಡ ಅಧಿಕಾರ ಹಂಚಬೇಕು, ಆ ದೃಷ್ಟಿಯಿಂದ ಎಲ್ಲರಿಗೂ ಹೇಳಿದ್ದೀವಿ 2 ವರ್ಷ ಅಂತ ಹೇಳಿದ್ದೀವಿ. 2 ವರ್ಷ ಮಧ್ಯದಲ್ಲಿ ಎಲೆಕ್ಷನ್ಸ್ ಬರ್ತದೆ, ಕೋಡ್ ಆಫ್ ಕಂಡಕ್ಟ್ ಇರ್ತದೆ, ಆ ದೃಷ್ಟಿಯಿಂದ ಯಾರೇ 6 ತಿಂಗಳು ಆಗಿದೆ, 2 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅದಾದಮೇಲೆ ಬೇರೆ ಕಾರ್ಯಕರ್ತರಿಗೆ ಬೇರೆ ಶಾಸಕರಿಗೆಲ್ಲ ಕೆಲವರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ. ಪಾರ್ಟಿ ಸ್ಟ್ಯಾಂಡ್, ಹೈಕಮಾಂಡ್ ಸ್ಟ್ಯಾಂಡ್, ಹೈಕಮಾಂಡ್ ಕೊಟ್ಟಿರುವಂಥ ಸೂತ್ರನ ನಾವು ಅನುಷ್ಠಾನಕ್ಕೆ ತರ್ತೀವಿ. ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಏನಿಲ್ಲ, ಡಿಕೆ ಶಿವಕುಮಾರ್ ಏನಿಲ್ಲ, ಪಕ್ಷ ಎಲ್ಲರಿಗೂ ಇರೋಂಥ ಬೇಕಾದಷ್ಟು ಜನ ಕಾರ್ಯಕರ್ತರು ದುಡಿದಂಥವ್ರು ಇದ್ದಾರೆ, ಈ ಪಕ್ಷ ಅಧಿಕಾರಕ್ಕೆ ತಂದವರು ಇದ್ದಾರೆ. ಸೊ ಆ ರೀತಿ ಒಂದು ಅವಕಾಶನೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಿಹಾರದಲ್ಲಿ RJD ಹೊರ ಬರ್ತಾ ಇದೆ ನಿತೀಶ್ ಕುಮಾರ್, ಈಗ ಅದು ಸುಮ್ಮನೆ ನೋಡೋಣ, ನೀವು ನ್ಯೂಸ್ ಹೇಳ್ತಾ ಇದ್ದೀವಿ, ಆದಮೇಲೆ ಮಾತಾಡೋಣ. ಓಕೆ ಸರ್, ಥ್ಯಾಂಕ್ ಯು.